ಎಲ್ಲರೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಲ್ಲ ಕಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಕಡೆಯಿಂದ ಒಂದಷ್ಟು ಬೆಳಗ್ಗೆ ಹೊಸ ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಏನೇನು ಅಪ್ಡೇಟ್ಸ್ಗಳು ಬಂದಿದ್ದಾವೆ ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೆಳಗ್ಗೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ನಾನು ಕಾಲೇಜ್ಗೆ ಹೋಗಿದ್ದೆ, ಆ ಒಂದು ಕಾರಣಕ್ಕೆ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಕಾಲೇಜ್ ಬೇಗ ಬಿಟ್ಟರು, ಆ ಒಂದು ಕಾರಣಕ್ಕೆ ಇವಾಗ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನೇನು ಅಪ್ಡೇಟ್ಸ್ಗಳು ಬಂದಿದ್ದಾವೆ ಅಂತ ಇವಾಗ ನಾನು ಇವೊಂದು ವೀಡಿಯೋನ ತಿಳಿಸ್ಕೊಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ವೀಡಿಯೋ ಶೇರ್, ಯೂಟ್ಯೂಬ್ ಅಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ಬಂದಿರುವಂಥ ಮೊದಲನೇ ಅಪ್ಡೇಟ್ ಏನಪ್ಪ ಅಂತಂದರೆ, ಕೆಲವು ದಿನಗಳ ಹಿಂದೆ ಯೂಟ್ಯೂಬಲ್ಲಿ ಒಂದು ಅಪ್ಡೇಟ್ ಬಂದಿತ್ತು. ಏನಂತಂದರೆ, ಯಾವೊಂದು ಯೂಟ್ಯೂಬ್ ಚಾನಲಿಂದ ಯೂಟ್ಯೂಬ್ ಅವ್ರಿಗೆ ಬೆನಿಫಿಟ್ ಆಗಲ್ವೋ, ಅಡ್ವಾಂಟೇಜ್ ಆಗಲ್ವೋ, ಅಂಥ ಚಾನಲ್ಸ್ಗಳನ್ನ ಯೂಟ್ಯೂಬ್ ಅವರು ಡಿಲೀಟ್ ಮಾಡ್ತೀವಿ, ಟರ್ಮಿನೇಟ್ ಮಾಡ್ತೀವಿ ಅಂತ ಒಂದು ಹೊಸ ಅಪ್ಡೇಟ್ನ ತಂದಿದ್ರು. ಈ ಒಂದು ಅಪ್ಡೇಟ್ಗಳು ಯಾರಿಗೂ ಕೂಡ ಇಷ್ಟ ಆಗಿರಲಿಲ್ಲ. ಓಕೆನಾ? ಯಾಕೆಂತಂದರೆ ಎಲ್ಲರೂ ಕೂಡ ಕಷ್ಟಪಟ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾರೆ, ಅವ್ರಿಗೆ ಅರ್ನಿಂಗ್ಸ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಯೂಟ್ಯೂಬ್ ಅವ್ರಿಗೂ ಬೆನಿಫಿಟ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಚಾನಲ್ ಡಿಲೀಟ್ ಮಾಡಿಬಿಟ್ರೆ ಯಾವ ನ್ಯಾಯ ಅಂತ ತುಂಬ ಜನ ಕ್ರಿಯೇಟರ್ಸ್ಗಳೆಲ್ಲ ವೀಡಿಯೋ ಮಾಡೋದಕ್ಕೆ ಶುರು ಮಾಡಿದರು. ಆ ಒಂದು ಕಾರಣಕ್ಕೆ ತುಂಬ ಜನ ಎಲ್ಲ ವೀಡಿಯೋಗಳನ್ನ ಮಾಡಿದ್ಮೇಲೆ ಯೂಟ್ಯೂಬ್ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಏನಂತಂದರೆ, ಇನ್ಮೇಲೆ ಓಕೆನಾ ಜಸ್ಟ್ ಫ್ಯೂಚರ್ಸ್ಗಳನ್ನ ಕಿತ್ಕೊಳ್ತಾರೆ, ಚಾನಲ್ನ ಡಿಲೀಟ್ ಮಾಡಲ್ಲ, ಫ್ಯೂಚರ್ಸ್ಗಳನ್ನ ಕಿತ್ಕೊಳ್ತಾರೆ. ಯಾವ ರೀತಿ ಅಂತಂದರೆ, ಇವಾಗ ಸೂಪರ್ ಚಾಟ್ ಎಕ್ಸಾಂಪಲ್, ಲೈವಲ್ಲಿ ಇದ್ದರೆ ನೀವು ಸೂಪರ್ ಚಾಟ್ ಉಪಯೋಗಿಸ್ಬೋದು. ಸೂಪರ್ ಚಾಟ್ ಮುಖಾಂತರ ನಿಮ್ಮ ಆಡಿಯನ್ಸ್ಗಳು ನಿಮಗೆ ಇನ್ವೆಸ್ಟ್ ಮಾಡ್ಬೋದು, ನಿಮ್ಮ ಒಂದು ಚಾನಲ್ಗೆ ದುಡ್ಡನ್ನ ಕಳಿಸ್ಬೋದು. ಓಕೆನಾ? ಅದರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ. ನಿಮ್ಮ ಚಾನಲ್ಗೆ ಏನಾರು ತುಂಬ ಜನ ಸೂಪರ್ ಚಾಟ್ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಅವಾಗ ಆ ಒಂದು ಫ್ಯೂಚರ್ನ ಕಿತ್ಕೊಬಿಡ್ತಾರೆ ಯೂಟ್ಯೂಬರು. ಈ ವ್ಯಕ್ತಿ ಕೊಟ್ಟಿರೋದು ವೇಸ್ಟು, ನಾವು ಇವ್ನು ಏನು ಬೆನಿಫಿಟ್ನ ತಗೊಳ್ತಾಯಿಲ್ಲ, ಇನ್ನು ನಮಗೆಲ್ಲಿ ಬೆನಿಫಿಟ್ ಸಿಗುತ್ತೆ ಅಂದ್ಬಿಟ್ಟು ಆ ಥರ ಒಂದು ಫ್ಯೂಚರ್ಸ್ಗಳನ್ನ ತೆಗಿತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನು ನಿಮ್ಮ ಚಾನಲ್ನ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋದು ಅಂತ ಇದು ಫಸ್ಟ್ ಅಪ್ಡೇಟು. ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೊದಲನೇ ಅಪ್ಡೇಟು. ಇನ್ನು ಎರಡನೇ ಅಪ್ಡೇಟ್ಗೆ ಹೋಗೋದಾದರೆ ಗೇಮಿಂಗ್ ಚಾನಲ್. ಓಕೆನಾ? ಗೇಮಿಂಗ್ ಚಾನಲನ್ನು ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಜನ ಎಲ್ಲ ಶೂಟ್ ಮಾಡ್ತಾ ಇರ್ತೀರ, ಅವ್ರು ಇವ್ರನ್ನ ಸಹಿಸ್ತಾ ಇರ್ತೀರ, ಸೊ ಈ ಥರ ಎಲ್ಲ ಮಾಡ್ತಾ ಇರ್ತೀರ. ಆಮೇಲೆ ತುಂಬ ಜನ ಲೈವ್ ಸ್ಟ್ರೀಮಲ್ಲೇ ಎಲ್ಲೋ ಮರ್ಡರ್ ಆಗೋದು ಈ ಥರ ಎಲ್ಲ ವೀಡಿಯೋಗಳನ್ನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಡ್ತೀರ, ಆ ಥರ ಮಾಡೋವಾಗಿಲ್ಲ. ಓಕೆನಾ? ವೈಲೇಷನ್ ಇರುವಂಥ ಒಂದು ವೀಡಿಯೋಸ್ಗಳನ್ನ ನೀವು ಕ್ರಿಯೇಟ್ ಮಾಡೋವಾಗಿಲ್ಲ. ಅಕಸ್ಮಾತ್ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ಡಿಸ್ಕ್ಲೇಮರ್ ಹಾಕ್ಬೇಕಂತೆ. ಓಕೆನಾ? ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ಲೇಮರ್ನ ಹಾಕಿ, ಈ ಒಂದು ವೀಡಿಯೋ ಏನಿದೆ ಇದು ಜಸ್ಟ್ ಒಂದು ಆ್ಯಕ್ಟ್ ಅಷ್ಟೇ. ಸೊ ನೀವು ಡಿಸ್ಕ್ಲೇಮರ್ನ ಹಾಕಿದ್ರೆ ಯಾವುದೇ ರೀತಿ ನಿಮ್ಮ ಒಂದು ಚಾನಲ್ಗೆ ತೊಂದರೆ ಆಗಲ್ಲ, ಯಾಕೆಂದರೆ ಗೇಮಿಂಗ್ಸ್ ಆಡೋರು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಶೂಟ್ ಮಾಡಿಬಿಟ್ಟು ಹೊಡೆದ್ಬಿಟ್ಟೆ ಸಾಯಿಸ್ಬಿಟ್ಟೆ ಗೆಲ್ಲಬೇಕು ಗೇಮ್ಗಳನ್ನ ಅಲ್ವಾ? ಸೊ ಅಂಥ ಸಮಯದಲ್ಲಿ ನೀವು ಏನು ಮಾಡೋದಕ್ಕಾಗಲ್ಲ, ಸಹಿಸಲೇಬೇಕಾಗಿರುತ್ತೆ. ಸೊ ಅಂಥದ್ದೆಲ್ಲ ನೀವು ತೋರಿಸ್ತಾ ಇದ್ದೀರಾ ಯೂಟ್ಯೂಬ್ ಮುಖಾಂತರ ಲೈವ್ ಮಾಡ್ತಾ ಇದ್ದೀರಾ ಅಂತಂದರೆ ಜಸ್ಟ್ ಡಿಸ್ಕ್ಲೇಮರ್ ಹಾಕಿ, ಸೇಫ್ ಆಗಿ ಹೋಗ್ತೀರಾ. ಇವತ್ತಿಂದ ಶುರು ಆಗ್ತಾಯಿದೆ, ನೀವು ಡಿಸ್ಕ್ಲೇಮರ್ ಹಾಕಲೇಬೇಕು. ಯಾರೆಲ್ಲ ವೈಲೇಷನ್ ಇರುವಂಥ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ, ಸೊ ಅಂಥವ್ರು ಡಿಸ್ಕ್ಲೇಮರ್ ಹಾಕ್ಬಿಟ್ಟೆ ನೀವು ವೀಡಿಯೋಸ್ಗಳನ್ನ ಮಾಡಬೇಕಂತ ಕಣ್ರಪ್ಪ. ಇದು ಯೂಟ್ಯೂಬಲ್ಲಿ ಬಂದಿರುವಂಥ ಎರಡನೇ ಅಪ್ಡೇಟು. ಇನ್ನು ಕೊನೆಯ ಅಪ್ಡೇಟ್ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಅಪ್ಡೇಟ್ ಏನಪ್ಪ ಅಂತಂದರೆ ಸ್ಟೋರೀಸ್ ಮೇಲೆ. ಓಕೆನಾ? ಸ್ಟೋರೀಸ್ ನಿಮ್ಗೆ ಗೊತ್ತಿರೋ ಯೂಟ್ಯೂಬಲ್ಲಿ ಸ್ಟೋರೀಸ್ ಆಪ್ಷನ್ ಇದೆ. 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ರೆ ಸ್ಟೋರೀಸ್ ಆಪ್ಷನ್ನ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ನಿಮ್ಮ ಒಂದು ಸ್ಟೋರೀಸ್ಗಳನ್ನ ಹಾಕ್ಬೋದು. ಯಾವ ರೀತಿ ಅಂತಂದರೆ, ಇವಾಗ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೀವು ಸ್ಟೋರೀಸ್ಗಳನ್ನ ಹಾಕಲ್ವಾ, ಆ ಥರ ನೀವು ಯೂಟ್ಯೂಬಲ್ಲೂ ಕೂಡ ಹಾಕ್ಬೋದು. ಇದರಿಂದ ನಾನು ಆವಾಗಲೇ ಹೇಳಿದ್ದೀನಿ ಮುಂಚೆನೆ, ಸ್ಟೋರೀಸ್ ಟ್ಯಾಬ್ ಹೇಗೆ ಅಂತಂದರೆ ನಿಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅವ್ರಿಗೂ ಕೂಡ ಸ್ಟೋರೀಸ್ ಹೋಗುತ್ತೆ. ಓಕೆನಾ? ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಆ ಒಂದು ಕಣಕ್ಕೆ ಯೂಟ್ಯೂಬರು ಅದನ್ನು ಸಜೆಸ್ಟ್ ಮಾಡಿದ್ದಾರೆ, ಸ್ಟೋರೀಸ್ಗಳನ್ನ ಜಾಸ್ತಿ ಹಾಕಿ ಡೈಲಿ ಹಾಕ್ತಾರೆ ಅಂತ ಅವ್ರು ಸಜೆಸ್ಟ್ ಮಾಡಿದ್ದಾರೆ. ಯಾಕೆಂತಂದರೆ ನಿಮ್ಮ ಒಂದು ಚಾನಲ್ ಇಂಡೈರೆಕ್ಟಾಗಿ ಪ್ರಮೋಟ್ನ ಮಾಡ್ತಾ ಇದ್ದಾರೆ, ಸ್ಟೋರೀಸ್ ಮುಖಾಂತರ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆ ಒಂದು ಕಣಕ್ಕೆ ಡೈಲಿ ಸ್ಟೋರೀಸ್ಗಳನ್ನ ಹಾಕಿ ಸಬ್ಸ್ಕ್ರೈಬರ್ಸ್ ಗೈನ್ ಮಾಡಿ ಅಂತ ಹೇಳ್ತಾ. ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಒಂದಷ್ಟು ಅಪ್ಡೇಟ್ಸ್ಗಳು. ಸೊ ವೀಡಿಯೋ ಶೇರ್, ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಗೀಗಲ್ಸ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ವಂದೇ ಮಾತರಂ.